ಇದು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಸಾವುಜಿ ಜನಾಂಗದವರು ಇಟ್ಟಂತ ಹೋಟೆಲ್ಗಳು ಖಾನಾವಳಿಗಳಲ್ಲಿ ಸಿಗುವಂತ ವಿಶೇಷವಾದ ಅಡಿಗೆ ಮೂರೇ ಮೂರು ಇಂಗ್ರೆಡಿಯಂಟ್ಸ್ ನ ಬಳಸಿ ಮಾಡತಕ್ಕಂತ ಅದ್ಭುತವಾದಂತ ಅಡಿಗೆ ಸಾವುಜಿ ಮಟನ್ ಕರಾಬೋಟಿ नमस्कार 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 निम्मेल्लरिगू नम्म इवत्तिन फ्रीडम हेल्दी कुकिंग आयिल प्रेजेंट्स करुनाड सवि ऊट कार्यक्रम के स्वागत सुस्वागत करुनाड सवि ऊट पवर्ड बै श्रीकृष्ण हल्ली तुप्प एलपीजी पार्टनर इंडेना हाइजीनिक पार्टनर एक्सो स्पेशल पार्टनर कर्नाटक स्टेट डिपार्टमेंट आफ् अग्रिकल्चर इन असोसिएशन विथ फिलिप्स अप्लायंसेस प्रीति एसएसपी हिंग वेंकप चिकन राइस पार्टनर इंडिया गेट सपोर्टेड बाय सुजय इरिगेशन प्राइवेट लिमिटेड बेंगलुरु कड़िमे एण्णेयल्ली हेच्चु अडिगे जोतेगे विटमिन ए डी मत्तु ई हागू जीरो कोलेस्ट्रॉल फ्रीडम आयिल ना विशेषते यावुदे फैटी आसिड इल्लदिरुवुदु कूड ई आयिल ना स्पेशालिटी अत्युत्तम परिमळ मत्तु रुचि होंदिरुव श्रीकृष्ण तुप्प अप्पट हसुविन हालिनिंद तयारागिदे अदक्के इदन्नु जन हल्ली तुप्पद रीतिये इदे एन्नुत्तारे हसुविन हालिन तुप्प यावागलू आरोग्यक्के उत्तम श्रीकृष्ण शुद्ध हल्लिय तुप्प ರುಚಿಯಷ್ಟೆ ಶುಚಿಯೂ ಮುಖ್ಯ ಸರಿಯಾಗಿ ತೊಳೆಯದ ಪಾತ್ರೆಗಳಲ್ಲಿ ಕೇವಲ 19 ನಿಮಿಷಗಳಲ್ಲಿ ಶೇಕಡ 700 ರಷ್ಟು ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ ಆದರೆ ನೀವು ಎಕ್ಸೋ ಬಳಸಿದರೆ ಕೇವಲ 10 ಸೆಕೆಂಡ್ ಅಲ್ಲಿ ನಿಮ್ಮ ಪಾತ್ರೆಯಲ್ಲಿನ ಎಲ್ಲಾ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ ಎಕ್ಸೋ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ ನಾವು ಪ್ರಜಾವಾಣಿ ಡೆಕ್ಕನ್ ಎರಡ ಕಡೆಯಿಂದ ಮಂಗಳೂರು ಹುಬ್ಳಿ ದಾವಣಗೆರೆ ಎಲ್ಲಾ ಕಡೆ ಹೋಗ್ತಾ ಇದ್ವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಓಕೆ ದಾವಣಗೆರೆ ಹೋದಾಗ ಒಬ್ಬರು ಅದ್ಭುತವಾಗಿರೋ ಅಡಿಗೆನ ಮಾಡಿದ್ರು ಅವರ ಅಡಿಗೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದೀವಿ ಈ ಉತ್ತರ ಕರ್ನಾಟಕದಲ್ಲಿ ಈ ಸಾವಜಿಗಳ ವಿಶೇಷವಾದ ಅಡಿಗೆಗಳಿವೆ ಸಾವಾಜಿ ಅಂತ ಬರೆದಿರ್ತಾರೆ ಹೋಟೆಲ್ಗಳಲ್ಲಿ ಅದು ಸಾವಜಿ ಅಂತ ಕರೀತೀವಿ ನಾವು ನಾವು ಯಾ ತರ ಇಲ್ಲಿ ಮಿಲಿಟರಿ ಹೋಟೆಲ್ ಅಂತ ಕರೀತೀವಿ ಅಥವಾ ನಾವು ಇಲ್ಲಿ ಕೇರಳಾಪುರದ ಮಿಲಿಟರಿ ಹೋಟೆಲ್ ಅಂತ ಕರೀತೀವಿ ಈ ತರ ಉತ್ತರ ಕರ್ನಾಟಕದಲ್ಲಿ ಸಾವಜಿ ಹೋಟೆಲ್ಗಳು ತುಂಬಾ ಫೇಮಸ್ ಸಾವಜಿ ಹೋಟೆಲ್ ಏನು ಫೇಮಸ್ ಒಂದು ಐದು ಆರು ಅಡಿಗೆಗಳಿದೆ ಅದು ತುಂಬಾ ಫೇಮಸ್ ಈ ಅಡಿಗೆನ ಅಶ್ವಿನಿ ಗಿರೀಶ್ ಕಲ್ಬುರ್ಗಿ ಅವರು ದಾವಣಗೆರೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊಟ್ಟ ಮೊದಲನೆಯ ಬಹುಮಾನ ತಗೊಂಡಿದ್ರು इवर ಒಂದು ವಿಶೇಷವಾದ ಅಡಿಗೆಯನ್ನ ನಮ್ಮ ಇವತ್ತು ಕರುನಾಡ ಸವಿ ಊಟದ ಈ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದೀವಿ ಹಾಗಾದ್ರೆ ಏನು ಅಡಿಗೆ ಮಾಡ್ತಾ ಇದ್ದೀರಾ ಮುರುಳಿ ಅವರೇ ಬರ್ಕೊಳ್ಳಿ ಏನು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಜಿ ಸ್ಪೆಷಲ್ ಮಟನ್ ಖಾರ ಬೋಟಿ ಬನ್ನಿ ಸುಚಿತಾ ರೆಡಿ ಆಗಿದ್ದಾರೆ ಮೇಡಂ ನಮಸ್ಕಾರ ನಮಸ್ತೆ ಏನೇನು ಮಾಡಕ್ಕೆ ಏನು ತಿನ್ನಿದ್ರಿ ಹೇಳಿ ಫಸ್ಟ್ ನೀವು ಸಾವಜಿ ಮಟನ್ ಖಾರ ಬೋಟಿ ಬೇಕಾಗುವ ಪದಾರ್ಥಗಳು ಮಟನ್ 1/2 ಕೆಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ काल टी स्पून मेणसिन पुड़ी काल टी स्पून अर्शनत पुड़ी काल टी स्पून रुचिगे तक्कष्टु उप्पु श्रीकृष्ण तुप्प एर टेबल स्पून फ्रीडम आयिल ओके मैडम शुरू ಮಾಡಣ ಶುರು ಮಾಡಬೇಕು ಇಲ್ಲಿ ಮಟನ್ ಅಂತ ಹೇಳಿದ್ರೆ ಓಕೆ ಮೇನ್ ಆಗಿ ಇದು ಚೆನ್ನಾಗಿ ಕುಕ್ ಆಗಬೇಕು ಓಕೆ ಸೋ ಕುಕ್ಕರ್ ಬೇಕು ಒಂದು ಫಸ್ಟ್ ಓಕೆ ಕುಕ್ಕರ್ ರೆಡಿ ಉಂಟು ಆಮೇಲೆ ಹೇಳಿ ಮೊದಲನೇದಾಗಿ ಇಲ್ಲಿ ಓಕೆ ಎಣ್ಣೆ ಎಣ್ಣೆ ಮತ್ತು ನಾನು ತುಪ್ಪಾನ ಬಳಸ್ತಾರೆ ಇಲ್ಲಿ ಸಾವಜಿಗೆ ಫ್ರೀಡಂ ಹೆಲ್ದಿ ಕುಕಿಂಗ್ ಆಯಿಲ್ ಬಳಸ್ತಾ ಇದೀವಿ ವಿಟಮಿನ್ ಎ ಇ ಎಲ್ಲ ಇದೆ ಜೊತೆಗೆ ಕಡಿಮೆ ಎಣ್ಣೆಲಿ ಜಾಸ್ತಿ ಪದಾರ್ಥಗಳನ್ನು ಕರಿಯುವಂತದ್ದು ಜಿಡ್ಡಿ ಅಂಶ ಇಲ್ಲದೆ ಇರೋದು ಕೊಬ್ಬಿನ ಅಂಶ ಇಲ್ಲದೆ ಇರೋದು ಆರೋಗ್ಯಕ್ಕೆ ಒಳ್ಳೆಯದಾದಂತ ಎಣ್ಣೆ ಫ್ರೀಡಂ ಆಯಿಲ್ ಅನ್ನು ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಎಸ್ ಫ್ರೀಡಂ 2 ಟೇಬಲ್ ಸ್ಪೂನ್ ಅಷ್ಟೇ ಓಕೆ ಸಾಕು ಎಣ್ಣೆ ಜೊತೆ ತುಪ್ಪ 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 ಅಂದ ತಕ್ಷಣ ಶ್ರೀಕೃಷ್ಣ ತುಪ್ಪ ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿದಂತ ತುಪ್ಪ ಯಾವುದಾದರೂ ಇದ್ರೆ ಅದು ಶ್ರೀಕೃಷ್ಣ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನೇ 2 ಟೇಬಲ್ ಸ್ಪೂನ್ ಅಷ್ಟು ಓಕೆ ತುಪ್ಪ ಓಕೆ 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 ಮಟನ್ ಜಾಸ್ತಿ ಫ್ಯಾಟ್ ಇದ್ರೆ ನೋಡಿಕೊಂಡು ಸ್ವಲ್ಪ ಕಡಿಮೆ ಬಳಸ್ಕೊಬಹುದು 1 ಟೇಬಲ್ ಸ್ಪೂನ್ ಹಾಕೊಳ್ಳಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದ್ದಾಗ ಓಕೆ ಸೋ ಎಣ್ಣೆ ಮತ್ತು ತುಪ್ಪಕ್ಕೆ ಆದ್ಮೇಲೆ ಓಕೆ ಮಟನ್ ನ ಸೇರಿಸ್ಕೊಳ್ಳೋಣ ಇದು ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ 4-5-6 ಜಿಲ್ಲೆಗಳ ಅವರಿಗೆ ಮಾತ್ರ ಗೊತ್ತಿರುವಂತದ್ದು ಇನ್ನ ಬೇರೆ ಯಾರಿಗೂ ಈ ಡಿಶ್ ಬಗ್ಗೆ ಗೊತ್ತೇ ಇಲ್ಲ ಓಕೆ ಮಟನ್ ಇಲ್ಲಿ 1/2 ಕೆಜಿ ಇದೆ ಓಕೆ ಚೆನ್ನಾಗಿ ವಾಶ್ ಆಗಿದೆ ಎಸ್ ಮೇಡಂ
ಇದು ಯೆಲ್ಲೋ ಕಲರ್ ಇರುತ್ತೆ ಈ ಸಾವಜಿ ಮಟನ್ ಖಾರ ಬೊಟ್ಟಿ ಏನು ಮೇನ್ ಆಗಿ ಯೆಲ್ಲೋ ಕಲರ್ ಬೇರೆ ಯಾವುದೇ ಇಲ್ಲಿ ಕಲರ್ ಕಾಣೋದಿಲ್ಲ ಕಾಲ್ ಟೀ ಸ್ಪೂನ್ ಅಷ್ಟು ಕ್ವಾರ್ಟರ್ ಟೀ ಸ್ಪೂನ್ ಅಷ್ಟು ಅರಶಿನದ ಪುಡಿ ನಾನು ಯಾವಾಗಲೂ ಹುಬ್ಳಿ ಕಡೆಗೆ ಹೋದಾಗ ದಾವಣಗೆರೆಗೆ ಹೋದಾಗ ಅಥವಾ ಗದಗಿಗೆ ಹೋದಾಗ ಈ ಮೂರು ಇದರಲ್ಲಿ ತುಂಬ ಫೇಮಸ್ ಸಾವಜಿ ಅಡುಗೆಗಳು ನಮ್ಮ ಗದಗು ಕೊಪ್ಪಳ ದಾವಣಗೆರೆ ಹುಬ್ಳಿನಲ್ಲಿ ಯಾವಾಗಲೂ ಬಂದು ಸುಚಿತ್ರ ಹೇಳ್ತಾ ಇದ್ದೆ ನಾನು ಖಾರ ಬೊಟ್ಟಿ ತಿನ್ಕೊಂಬಂದೆ ಅಂತ ಏನು ಖಾರ ಬೊಟ್ಟಿ ಅಂದರೆ ನಮಗೆಲ್ಲ ಗೊತ್ತಿರೋದು ಬೋಟಿ ಅಂದರೆ ಬೋಟಿ ಕಲಿಜಿ ಹಾಕ್ಕೊಂಡು ತಿನ್ನೋದು ಬೋಟಿ ಎಗ್ ಫ್ರೈ ಹಾಕ್ಕೊಂಡು ತಿನ್ನೋದು ಅದನ್ನೇನೋ ತಿನ್ಕೊಂಬಿಡ ನಾನು ಅದಲ್ಲ ಈ ಥರ ಅಂತ ಹೇಳಿ ಕರ್ಕೊಂಡೋಗಿ ತಿನ್ನಿಸಿ ತೋರಿಸಿ ಕರ್ಕೊಂಬಂದಿದ್ದೆ ಅಯ್ಯೋ ಇದೇ ನಾ ಖಾರ ಬೊಟ್ಟಿ ಅಂತ ಇವಾಗ ನಿಮಗೂ ಅನಿಸುತ್ತೆ ಅಯ್ಯೋ ಮುರಳಿಯವರೇ ಇದೇ ಖಾರ ಬೊಟ್ಟಿ ಏನೋ ನಮ್ಮ ಮಕ್ಕಳಿಗೆಲ್ಲ ಇದೇ ತಿನ್ನಿಸ್ತಾ ಇದೀವಿ ಅಂತ ನೀವು ಅನ್ಕೋಬೇಕು ನಮ್ಮ ಮಕ್ಕಳಿಗೆಲ್ಲ ಅದೇನೇ ಸೂಪ್ ಅಂದರೆ ನಾವು ಮಟನ್ ಸೂಪು ಎಸ್ ಎಸ್ ಮಟನ್ ಅದು ಚೆನ್ನಾಗಿ ಚೀವ್ ಮಾಡಿ ತಿನ್ನಕ್ಕಾಗದಿರೋವರೆಗೂ ಎಸ್ ಈ ಖಾರ ಬೊಟ್ಟಿ ಸೂಪೇ ನಾವು ಮಕ್ಕಳಿಗೆ ಕೊಡೋದು ಓಕೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ಗಳಿಲ್ಲ ಈಸಿಯಾಗಿರುವಂಥದ್ದು ಅದು ಎಷ್ಟು ಇಷ್ಟಪಟ್ಟು ತಿಂತಾರೆ ನಾರ್ತ್ ಕರ್ನಾಟಕದಲ್ಲಿ ದಿನ ಅಂತ ಹೇಳಿದ್ರೆ ಮೋಸ್ಟ್ಲಿ ಆ ಸಾವಜಿ ಹೋಟ್ಲುಗಳಿಗೆ ಹೋದರೆ ಇದನ್ನು ತಿಂದೆ ಊಟನೇ ಕಂಪ್ಲೀಟ್ ಆಗಲ್ಲ ಅಂತ ನಂಗೆ ಅನಿಸ್ಬಿಟ್ಟಿದೆ ಯಾರು ಟೇಬಲಲ್ಲಿ ನೋಡಿದ್ರು ಇದೆ ಬಹಳ ಕಡಿಮೆ ಕಾಲು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೀ ಸ್ಪೂನ್ ಕಾಲು ಟೀ ಸ್ಪೂನ್ ನೋಡಿ ಇಷ್ಟೇ ಓಕೆ ಹಾಗೂ ಇದ್ರಲ್ಲಿ ಸ್ವಲ್ಪ ಉಪ್ಪು ಮುಂದೆ ಇರುತ್ತೆ ಈ ಖಾರ ಬೊಟ್ಟಿಲಿ ಹೌದಾ ಹೌದು ಸಾಲ್ಟಿ ಆಗಿರುತ್ತೆ ಇದು ಇದನ್ನ ಒಂದು 5 ನಿಮಿಷಗಳ ಕಾಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಫ್ರೈ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಮಟನ್ ನಲ್ಲಿ ಇರೋಂತ ನೀರಿನ ಅಂಶ ಹೋಗ್ಬೇಕು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗ್ಬೇಕು ಒಂದು 5 ನಿಮಿಷಗಳ ಕಾಲ ಹುರ್ಕೋಬೇಕು ಹಾಗೂ ನಾನು ಉಪ್ಪನ್ನ ಸಹ ಸೇರಿಸ್ತೀನಿ ಈಗ ಉಪ್ಪು ಮುಂದೆ ಆಗ್ಬಿಡುತ್ತೆ ಸ್ವಲ್ಪ ಕಡಿಮೆನೆ ಹಾಕ್ರಿ ಆಮೇಲೆ ಸ್ವಲ್ಪ ಸಾಲ್ಟಿನೇ ಇದು ಅಲ್ವಾ ಅದೇನಂದ್ರೆ ಮಟನ್ ಅಲ್ಲಿ ಇರೋಂತ ಫ್ಯಾಟ್ ಕಂಟೆಂಟ್ ಇರುತ್ತೆ ಆ ಸೂಪ್ ಅಲ್ಲಿ ಮತ್ತೆ ಆ ಸೂಪ್ ಏನಿದೆ ಅದು ಜ್ಯೂಸಿ ಆಗಿರೋಂಥದ್ದು ಎಷ್ಟು ಇಷ್ಟಪಡ್ತೀನಿ ಆಕ್ಚುಲಿ ಇದು ಏನಂದ್ರೆ ಜ್ಯೂಸಿ ಆಗಿರೋಂತ ಡಿಶ್ ಇದು ಮತ್ತು ಇನ್ನೊಂದು ಏನಂದ್ರೆ ಇದನ್ನ ನಾವು ಈ ರೀತಿಯಾಗಿ ಮಾಡಿ ಇಟ್ಕೊಂಡು ಇದು ಕುಕ್ ಆದ್ಮೇಲೆ ಇದನ್ನ ನೀವು ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಮಾಡಿ ಇಟ್ಕೋಬಹುದು ಯಾಕಂದ್ರೆ ಇದನ್ನ ಮಟನ್ ಬೆಂದಿರುತ್ತೆ ಇದನ್ನ ತಗೊಂಡು ಇನ್ ಬೇರೆ ಡಿಶ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅದು ನಾವು ಅನ್ಕೋಬೇಕು ಈ ಕಡೆ ಮೈಸೂರು ಮಂಡ್ಯ ಹಾಸನವರು ಆದರೆ ಇದೇ ಮೇನ್ ಡಿಶ್ ಅವ್ರಿಗೆ ಎಸ್ ಹೌದು 5 ನಿಮಿಷಗಳ ಕಾಲ ಹುರ್ಕೊಂಡ ಮೇಲೆ ನೀರನ್ನ ಸೇರಿಸ್ಕೋಬೇಕು ಎಸ್ ಮೇಡಮ್ ಪೆಪ್ಪರ್ ಪುಡಿ ಮೆಣಸಿನ ಪುಡಿ ಕಾಲ್ ಟೀ ಸ್ಪೂನ್ಗಿನ್ನ ಕಡಿಮೆ ಸೇರಿಸಿ ಜಾಸ್ತಿ ಬೇಡ ಸ್ವಲ್ಪ ಖಾರಕ್ಕೆ ಲೈಟಾಗಿ ಜಸ್ಟ್ ಸ್ಪ್ರಿಂಕಲ್ ಮಾಡೋಷ್ಟು ಪೆಪ್ಪರ್ ಪೌಡರ್ ಇಷ್ಟೇನಾ ಇಷ್ಟ ಮೆಣಸಿನ ಪುಡಿ ಇಷ್ಟೇ ಸಾಕಾ ಸಾಕಾಗುತ್ತೆ ಏನಂದ್ರೆ ಬೇಗ ಆಗಂತ ಅಡುಗೆ ಇದು ಜಾಸ್ತಿ ಪ್ರೋಸೆಸ್ ಏನು ಇಲ್ಲ ಹಾಗೂ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಈಗ ನೀರನ್ನ ಸೇರಿಸ್ಕೊಳ್ಳೋಣ ತುಂಬಾ ನೀರಾದ್ರೂ ಚೆನ್ನಾಗಿರಲ್ಲ ಉಪ್ಪು ಹಾಕಿದೀವಿ ಚೂರೇ ಚೂರು ಮೆಣಸಿನ ಪುಡಿ ಹಾಕಿದೀವಿ ಸ್ವಲ್ಪ ಅರಶಿನ ಪುಡಿ ಹಾಕಿದೀವಿ ಚೂರೇ ಚೂರು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದೀವಿ ಸ್ವಲ್ಪ ತುಪ್ಪ ಹಾಕಿದೀವಿ ಸ್ವಲ್ಪ ಎಣ್ಣೆ ಹಾಕಿದೀವಿ ಫೈನಲ್ ಆಗಿ ಕುಕ್ಕರ್ನ ಮುಚ್ಚಿದ್ರೆ 10 ನಿಮಿಷಕ್ಕೆ ರೆಡಿ ಆಗುತ್ತೆ ಸಾವಜಿ ಮಟನ್ ಖಾರ ಬೊಟ್ಟಿ ಮುಚ್ಚೋಣ ವಿಷಲ್ ಕೂಗ ತಕ್ಷಣ ತಯಾರಾಗುತ್ತೆ ಮಟನ್ ಖಾರ ಬೊಟ್ಟಿ ಎಸ್ 5 ವಿಸಿಲ್ ಆಗಿದೆ ಓಕೆ ನೋಡೋಣ ಹೇಗಾಗಿದೆ ಅಂತ ಮಟನ್ ಖಾರ ಬೊಟ್ಟಿ ಎಸ್ ಎಸ್ 5 ವಿಸಿಲ್ ಆಗಿದೆ ಒಂದ್ಸತಿ ಈಗ ನಾವು ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ ನೋಡಿ ಇದು ಸೂಪಿ ಆಗಿರುತ್ತೆ ನಾನು ಹೇಳಿದೆ ಜ್ಯೂಸ್ ಇಷ್ಟೇನೆ ಮತ್ತೆ ಸ್ವಲ್ಪ ಗ್ಯಾಸ್ ಲಿಡ್ ನ ಓಪನ್ ಮಾಡಿ ಸಿಮ್ ಅಲ್ಲಿ ಕಡಿಮೆ ಫ್ಲೇಮ್ ಅಲ್ಲಿ ಫ್ಯೂ ಮಿನಿಟ್ಸ್ ಮತ್ತೆ ಒಂಚೂರು ಒಂದು 3-4 ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಡಿಶ್ ಔಟ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಮಟನ್ ಕರಾಬೋಟಿ ಸಾವಜಿ ಅವರ ಸ್ಪೆಷಲ್ ಅಡುಗೆ ದಾವಣಗೆರೆಯಲ್ಲಿ ವಿನ್ ಆದಂಥ ಅಡುಗೆ ಅಶ್ವಿನಿ ಗಿರೀಶ್ ಕಲಬುರ್ಗಿಯವರು ಈ ಅಡುಗೆಯನ್ನು ಮಾಡಿ ನಮ್ಮ ಕರುನಾಡ ಸವಿ ಊಟದ ಸೀಸನ್ 3 ಬಹುಮಾನ ತಗೊಂಡಂಥವರು ಅವರ ರೆಸಿಪಿಯನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಿ ತೋರಿಸ್ತಾ ಇದೀವಿ ಓಕೆ ರೆಡಿ ಆಗಿದೆ ಫೈನಲ್ ಟಚ್ ಲಾಸ್ಟ್ ಅಲ್ಲಿ ಒಂಚೂರು ತುಪ್ಪ ಓಕೆ ಹಾಗೂ ಬಾಯ್ಲ್ ಬರ್ತಾ ಇದೆ ನೋಡಿ ಈಗ ಬಂದಿದೆ ಹಿಂಗೆ ಕಾಣ್ಬೇಕು ಹಿಂಗೆ ಕಾಣ್ಬೇಕು ರೀ ಮತ್ತೆ ಕಡಿಮೆ ಫ್ಲೇಮಲ್ಲಿ ಒಂದು 3-4 ನಿಮಿಷ 3-4 ಮಿನಿಟ್ಸ್ ಸಿಮ್ ಅಲ್ಲಿ ಸ್ವಲ್ಪ ಫೈನಲ್ ಆಗಿ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರೋಷ್ಟು ಓಕೆ ಬಾಯ್ಲ್ ಆದರೆ ಡಿಶ್ ಔಟ್ ಮಾಡೋದು ಓಕೆ 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 ಓಕೆ
ಆಗಿದೆ ಈಗ. ಓಕೆ ಮೇಡಮ್, ಈಗ ಶ್ರೀಕೃಷ್ಣ ತುಪ್ಪನ ಸ್ವಲ್ಪ ಆಲ್ರೆಡಿ ನಾವು ತುಪ್ಪನ ಸೇರಿಸಿದೀವಿ. ಎಸ್ ಮೇಡಮ್, ದಿಸ್ ಇಸ್ ಫಾರ್ ದ ಎಕ್ಸ್ಟ್ರಾ ಟೇಸ್ಟ್. ಓಕೆ, ಕಡೆಯಲ್ಲಿ ಓಕೆ ಒಂದು ಟೀ ಸ್ಪೂನ್ ಅಷ್ಟು ಲಾಸ್ಟ್ ಅಲ್ಲಿ ಶ್ರೀಕೃಷ್ಣ ತುಪ್ಪನ. ಶ್ರೀಕೃಷ್ಣ ತುಪ್ಪ. ಓಕೆ, ಎಸ್ ಓಕೆ, ರೆಡಿಯಾಗಿದೆ. ಕುದಿ ಬಂದಾಗಿದೆ. ಇನ್ನೇನು ಹಾಕೊಳ್ತಾ ಇದ್ದೇನೆ, ಬಾರಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವ್ಜಿ ಅವರ ವಿಶೇಷವಾದಂಥ ಮಟನ್ ಖಾರ ಬೊಟ್ಟಿ ತಯಾರು ಮಾಡಿದ್ದಾರೆ ಸುಚಿತ್ರ ಅವರು. ರೆಡಿಯಾಗಿದೆ, ಅದನ್ನು ಎತ್ತಿ ಕಡೆಗೆ ಹಾಕಿದ್ರೆ ನಾವು ತಿಂತಾ ಇರೋದೇ, ಟೇಸ್ಟ್ ನೋಡ್ತಾ ಇದ್ದೇನೆ. ಹಾಕಿ ಮೇಡಮ್. ಓಕೆ, ಮಟನ್ ಖಾರ ಬೊಟ್ಟಿ ಡಿಶ್ ಔಟ್ ಮಾಡ್ತಾ ಇದ್ದೇನೆ. ಎಸ್, ಇದೇನ್ರಿ ಇದು, ರೀ ಒಬ್ಬರೇ ಒಂದು ಕೆಜಿ ತಿನ್ನಕ್ ಕೊಡ್ಬೋದಲ್ರಿ ಇದು? ಹೌದಾ, ರುಚಿ ನೋಡಿ. ಅಲ್ಲ, ಇದು ಹಂಗೆ ಕಾಣ್ತಾ ಇದೆಯಲ್ಲ, ಇದು ಇದೇನು ಗಟ್ಟಿಗಿಲ್ಲ ಏನಿಲ್ಲ, ಇಷ್ಟು ಇಷ್ಟಪಟ್ಟು ತಿಂತಾರೆ ಉತ್ತರ ಕರ್ನಾಟಕದಲ್ಲಿ ಈ ಅಡುಗೆನ ಅಂತ ಹೇಳಿದ್ರೆ. ನಾನು ಅನ್ಕೊಂಡಿದ್ದೆ ಉತ್ತರ ಕರ್ನಾಟಕದಲ್ಲಿ ಇಷ್ಟಪಡೋದು ಅಂತ. ಮೊನ್ನೆ ಮಂಗಳೂರು ಹೋದಾಗ ಒಬ್ಬರು ಕೇಳ್ತಾ ಇದ್ದೆ, ಏನು ಸರ್ ಇದರ ಖಾರ ಬೊಟ್ಟಿ, ಅಯ್ಯೋ ನಮ್ಮನ್ನು ಕರಿಬಾರ್ದ ಸರ್, ನಮ್ಮನ್ನು ಸ್ವಲ್ಪ ತರಬಾರ್ದಾಗಿತ್ತ ಅಂತ. ಅಷ್ಟು ಫೇಮಸ್ ಇದು. ಅಲ್ಲ, ಒಂದು ವಿಭಿನ್ನವಾಗಿರುತ್ತೆ ಸಾವ್ಜಿದು ಮಸಾಲೆ ಆಗಿರಲಿ, ಅವ್ರದ್ದು ಯಾವುದೇ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಎಸ್ 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 ಎಸ್. ಓಕೆ ಓಕೆ ಓಕೆ, ಫೈನಲ್ ಆಗಿ ಮಟನ್ ಖಾರ ಬೊಟ್ಟಿ ತಯಾರಾಯಿತು. ಎಷ್ಟು ಪೀಸ್ ಬೇಕು ನಿಮಗೆ? ನನಗೆ ಒಂದು ಪ್ಲಸ್ ಒಂದು ಎರಡು ಪೀಸ್ ಬೇಕು. ಆ ಹಾ ಹಾ ಹಾ, ಮೂರು ಮೂರು. ಓಕೆ, ಸಾಕು 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 ಸ್ವಲ್ಪ ಸಾಕು 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 ಸಾಕು. ಹೆಂಗೆ ಅನ್ನ ತಿನ್ನೋದಿರೊಳಗೆ ಅಂದರೆ, ಪ್ಲೇಟ್ ಗಟ್ಟಲೆ ಅನ್ನ ತಂದುಕೊಡ್ತಾರೆ, ಪ್ಲೇಟ್ ಗಟ್ಟಲೆ ಅನ್ನ ತಿಂತಿರ್ತಾರೆ. ಈ ಮಟನ್ ಖಾರ ಬೊಟ್ಟಿಯ ಸೂಪ್ ಜೊತೆಗೆ ಸಿಗುತ್ತಲ್ಲ, ಅದ್ರ ಮಜಾನೇ ಬೇರೆ ನೋಡಿ. ಹಿಂಗಂದರೆ ಮಟನ್ ಅಲ್ಲಿಂದ ಬೀಳ್ತಾ ಇರಬೇಕು. ಹೂವ ಬೆಂದ್ರೆ ಬೆಂದೋಗಿದೆ, ಸಿಕ್ಕಾಪಟ್ಟೆ ಭಜವಾಗಿದೆ. ಸೂಪ್ನ ಟೇಸ್ಟ್ ಮಾಡಿ, ಬರೀ ಮಟನ್ ತಿಂತಾ ಇದ್ದೀರಾ? ಆ ಸೂಪ್ ರುಚಿ ನೋಡ್ಬೇಕು. ಆಹಾ, ಅದ್ಭುತ. ಒರ್ಜಿನಲ್ಲೂ ಉತ್ತರ ಕರ್ನಾಟಕದ ಖಾರ ಬೋಟಿ ಸಕ್ಕದಾಗಿದೆ, ಚೆನ್ನಾಗಿದೆ ಮೇಡಮ್. ಟ್ರೆಡಿಷನಲ್ ಅಥೆಂಟಿಕ್. ಹಾಗೆ ಬಂದಿದ್ಯಾ ಸಾವ್ಜಿ ಸ್ಟೈಲ್ ಅಲ್ಲಿ, ಅದೇ ರುಚಿ ಇದೆಯಾ? ಯೆಸ್ ಯೆಸ್. ಎಷ್ಟು ಜನ ಕೇಳ್ತಾರೆ ಅಂದ್ರೆ ಇದೀನಿ ಇವಾಗ. ಅಲ್ಲ, ಅದು ಬಹಳ ಈಸಿಯಾಗಿ ಮಾಡೋಂಥದ್ದು, ಹಾಗೂ ಒಂದು ಡಿಫ್ರೆಂಟ್ ಆಗಿರೋಂಥ ರುಚಿ, ಸಕ್ಕದಾಗಿದೆ. ಈ ಥರ ವೈವಿಧ್ಯಮಯ ಅಡುಗೆಗಳಿಗೋಸ್ಕರ ನಮ್ಮ ಪ್ರಜಾವಾಣಿ ಮತ್ತು ಡೆಕನೆಡ್ ಅವರ ಯೂಟ್ಯೂಬ್ ಚಾನಲ್ ನೋಡಿ ಹೊಸ ಹೊಸ ಅಡುಗೆಗಳನ್ನ ಕಲಿತ್ಕೊಳ್ಳಿ. ಇದು ಸೀಸನ್ 3 ಫ್ರೀಡಮ್ ಕುಕ್ಕಿಂಗ್ ಆಯಿಲ್ ಪ್ರೆಸೆಂಟ್ಸ್ ಕರುನಾಡ ಸವಿಊಟ, ಪವರ್ಡ್ ಬೈ ಶ್ರೀಕೃಷ್ಣ ಹಳ್ಳಿತುಪ್ಪ. ಮತ್ತೆ ಸಿಗೋಣ ಹೊಸ ಅಡುಗೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.